ಬಿಜೆಪಿ ಅವರು ಡಿಕೆ ಶಿವಕುಮಾರ್ ಬಿಟ್ರೆ ಎರಡನೇದಾಗಿ ನಲ್ಪಾಡ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ನನ್ನ ನಾಯಕರು ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಐ ಡೋಂಟ್ ಕ್ರಿಯೇಟ್ ಫಾಲೋವರ್ಸ್, ಐ ಕ್ರಿಯೇಟ್ ಲೀಡರ್ಸ್ ಅಂತ. ಐ ಬಿಲೀವ್ ದ ಸೇಮ್. ಬಿಜೆಪಿ ಅವರು ಯಾವುದೇ ವಿಚಾರ ರೌಡಿ ಅವಯು ಚರ್ಚೆ ಬಂದಾಗ ಡಿಕೆ ಶಿವಕುಮಾರ್ ನಂಬರ್ ಒನ್ ನಂಬರ್ ಟೂ ನಲ್ಪಾಡ್ ಅಂತ ಹೇಳ್ತಾರೆ. ಜೆ ಡಬ್ಲ್ಯೂ ಮ್ಯಾರಿಯಟ್ ಹೋಟೆಲ್ ಅಲ್ಲೋಗಿ ಸಿಮೆಂಟ್, ಮರಳು, ಜಲ್ಲಿ, ಸ್ಟೀಲ್ ಅನ್ನ ಕದ್ದಿರೋ ಎಫ್ಐಆರ್ ಆಗಿದೆ ಇವ್ರ ಮೇಲೆ. ಶಾಂತಿನಗರದ ಬಿಜೆಪಿ ಕ್ಯಾಂಡಿಡೇಟ್ ಶಿವಕುಮಾರ್ ಮೇಲೆ ಕಳ್ಳ ಕಬ್ಬಿಣ ಕಳ್ಳ ಕಳ್ಳ ಅನ್ನೋ ಟ್ಯಾಗ್ ಇದೆ. ಅವ್ನು ನನ್ನ ರೌಡಿ ಅಂತ ಕರೀತಾರೆ. ಅಹಮದ್ ಪಟೇಲ್ ಅವರು ಎಂ ಎಲ್ ಎಗಳನ್ನ ಬಿಟ್ಬಿಡು ಅಂತ ಹೇಳಿದಾಗ ಬಿಡಕ್ಕೆ ನಾವು ಕಾಂಗ್ರೆಸ್ನವ್ರು, ಅವ್ರ ನಾಯಕರು ಕಾಂಗ್ರೆಸ್ಗೆ, ಅವ್ರು ಬಿಟ್ಕೊಟ್ಟಿಲ್ಲ ಅಂತ ನೀವು ಸುಳ್ಳು ಕೇಸ್ಗಳ ಹಾಕಿದ್ರಿ. ನೀವು ಅವತ್ತ ಬಿಟ್ಬಿಟ್ಟಿದ್ರೆ ನಿಮ್ ಮೇಲೆ ಡಿ ಕೆ ಶಿವಕುಮಾರ್ ಐ ಟಿ ರೇಡ್ ಆಗ್ತಿರ್ಲಿಲ್ಲ, ಇಡಿ ಎನ್ಕ್ವೈರಿ ಆಗ್ತಿರ್ಲಿಲ್ಲ, ಯಾವುದು ಆಗ್ತಿರ್ಲಿಲ್ಲ. ದ ಆಪ್ಷನ್ ವಾಸ್ ವೆರಿ ಸಿಂಪಲ್, ಕಮ್ ಟು ಬಿಜೆಪಿ, ಬಿಕಮ್ ಡೆಪ್ಯೂಟಿ ಸಿಎಂ ಆರ್ ಗೋ ಟು ಜೈಲ್. He chose jail. That is leadership, that is Congress. DK Shivakumar enge dialogue odu neeta counter kodtara ange kodta idiri. ನೀವ್ ಅನ್ಕೊಂಡ ಸೀಸಿ ಇದೆಯಾ ಚುನಾವಣೆ ಈ ಬಾರಿ? ಜನ ಬದಲಾವಣೆಯನ್ನ ಬಯಸ್ತಾ ಇದೆ. ಅವ್ರಿಗೆ ಸಾಕಾಗೋಗಿದೆ ಈ 40% ಕಮಿಷನ್. ಪ್ರತಿಯೊಂದು ವಿಚಾರದಲ್ಲೂ ದುಡ್ಡು ದುಡ್ಡು ದುಡ್ಡು. ಮನೆ ಮುಖ್ಯಮಂತ್ರಿಗಳ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಂಥ ಪರಿಸ್ಥಿತಿ ಅಂದ್ರೆ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವ ಘಟ್ಟಕ್ಕೆ ಇರಬಹುದು? ಬೊಮ್ಮಾಯಿ ಕ್ಷೇತ್ರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಸನ್ನಿವೇಶ ಏನಾಗಿತ್ತು ಅದನ್ನ ಎಳೆಯಳೆಯಾಗಿ ಬಿಚ್ಚಿಡ್ತಿದ್ದೀರಿ, ಏನಾಗಬೇಕು ಅಂತಿದ್ದೀರಿ ಮುಂದೆ? ರಾಜಕೀಯ ಅನ್ನೋದು ಒಂದು ಪವರ್ಗೋಸ್ಕರ ಇಲ್ಲ ದುಡ್ಡು ಮಾಡಕ್ಕಲ್ಲ ನನಗೆ ಆಸೆ. ಅಂಡ್ ಐ ವಾಂಟ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ. ಯಾಕೆ ಕಾಂಗ್ರೆಸ್ ಅಂದ್ರೆ ಪ್ರಾಣ ಕೊಡಕ್ಕೆ ತಯಾರಿದ್ದಾರೆ ಅಂದ್ರೆ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ. 70 ವರ್ಷ ದೇಶ ಆಳ್ವಿಕೆ ಮಾಡಿರೋ ಕಾಂಗ್ರೆಸ್ ಏನು ಮಾಡಿಲ್ಲ, ಜನಗಳನ್ನ ಯಾಮಾರಿಸ್ಬಿಟ್ಟವ್ರೆ ಅಂತ ಹೇಳ್ತಾರೆ ಬಿಜೆಪಿ ಅವರು. ಮೂರ್ಖರೆ, 9 ವರ್ಷದಲ್ಲಿ ನೀವೇನ್ ಕಿತ್ಗುಡ್ಡೆ ಹಾಕಿದೀರಾ? ನಿಮ್ಮ ಯೋಗ್ಯತೆ ಏನ್ ಮಾಡಿದೀರಾ ನೀವು? ಇನ್ 9 ಇಯರ್ಸ್ ವಾಟ್ ಹ್ಯಾವ್ ಯು ಡನ್? ಟ್ಯಾಕ್ಸ್ ಬಗ್ಗೆ ಮಾತಾಡ್ತೀರಲ್ಲ, ಸೆಂಟ್ರಲ್ ಡಬಲ್ ಇಂಜಿನ್, ಯಾ ಇಂಜಿನ್ ಫೇಲ್ಯೂರ್ ಆಗಿರೋ ಇಂಜಿನ್ ಇದು. ಈಗ ಫೇಲ್ಯೂರ್ ಆಗಿರೋ ಇಂಜಿನ್ ವಿರುದ್ಧ ಚುನಾವಣೆ ಬಂದಿದೆ. ಈ ಸನ್ನಿವೇಶದಲ್ಲಿ, ಈ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವನ್ನ ಸಾಧಿಸುತ್ತೆ ಅಂತ ನೀವು ಹೇಳ್ತೀರಿ? 140 ನಂಬರ್. ಎಸ್ ಎಂ ಕೃಷ್ಣ ಅವ್ರ ಕೈಲಾಗ್ಲಿಲ್ಲ, ಸಿದ್ದರಾಮಯ್ಯ ಅವ್ರ ಕೈಲಾಗ್ಲಿಲ್ಲ, ಅದೇಂಗ್ ಈ ಸರ ಆಗ್ಬಿಡುತ್ತೆ ಅಂತ. ಎಸ್ ಎಂ ಕೃಷ್ಣಗಿಂತ ಮುಂಚೆ ಇಂಥ ಭ್ರಷ್ಟ ಬಿಜೆಪಿ ಸರ್ಕಾರ ಇರ್ಲಿಲ್ಲ. ಇವ್ರ ಯೋಗ್ಯತೆಗೆ 273,000 ಸರ್ಕಾರಿ ಹುದ್ದೆಗಳು ಕರ್ನಾಟಕದಲ್ಲಿರೋದನ್ನ ತುಂಬಸಕ್ ಆಗದೆ ಇರೋ ಯೋಗ್ಯತೆ ಇಲ್ಲದೆ ಇರೋರು ಇವ್ರು. ಇವ್ರ ಯುವಕರ ಬಗ್ಗೆ ಮಾತಾಡ್ತಾರೆ. ನೀವೇನ್ ಮಾಡ್ತೀರಿ? ಡಿಗ್ರಿ ಮುಗಿಸಿರೋನ್ಗೆ 3 ವರ್ಷಕ್ಕೆ 3,000 ರೂಪಾಯಿ ಪ್ರತಿ ತಿಂಗಳು ಅವನಿಗೆ ಸಹಾಯ ಧನವನ್ನ ಕೊಡ್ತೀವಿ. ನಮ್ಮ ಭರವಸೆ ಅಲ್ಲ, ನಮ್ಮ ಪ್ರತಿಜ್ಞೆ. ಜನ ನಂಬ್ತಾರ ಇದನ್ನೆಲ್ಲ ಆಗುತ್ತಾ? ಸಿದ್ದರಾಮಯ್ಯ ಅವರು 5 ಕೆಜಿ ಅಕ್ಕಿ ಫ್ರೀ ಕೊಡ್ತೀನಿ ಅಂತ ಕೊಟ್ರ ಇಲ್ವಾ? 165 ಭರವಸೆಗಳಲ್ಲಿ 150 ಭರವಸೆ ಮುಗಿಸಿಲ್ವಾ? ಕೇಂದ್ರ ಸರ್ಕಾರದ ಅಕ್ಕಿ ಚೀಲ ಮಾತ್ರ ಸಿದ್ದರಾಮಯ್ಯ ಕೊಟ್ಟಿದ್ದು 3 ರೂಪಾಯಿ. ಕೇಂದ್ರ ಏನ ಅವ್ರ ಅಪ್ಪನ ಮನೆ ಅದ? ಇದೆಲ್ಲ ಆದಾಗ್ಲೂ ಸಹ ಕಾಂಗ್ರೆಸ್ಗೆ ಕಳೆದ ಬಾರಿ ಯಾಕೆ ಕೊಟ್ಟು ಬಂದಿಲ್ಲ? ಹಾಗಾದ್ರೆ ನಾನು ಪೊಲಿಟಿಕಲಿ ಡೆಪ್ತ್ಗೆ ಹೋಗಕ್ ಇಷ್ಟಪಡಲ್ಲ. ಈ ಬಾರಿ ಎಲ್ಲವನ್ನೂ ಸರಿ ಮಾಡಿಕೊಂಡು ಜನಗಳಿಗೆ ಏನ್ ಬೇಕು, ಜನಗಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಚುನಾವಣೆ ಕೊಟ್ಟೆ ರೆಡಿ ಆಗಿರ್ತಾವ. ಈಗ ನಾವು ಎಲೆಕ್ಷನ್ ಅನ್ನ ಗೆಲ್ಲಬೇಕು ಅಂತ ಹೋಗ್ತಾ ಇಲ್ಲ, ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಹೋಗ್ತಾ ಇದೀವಿ. ಜನ ಬಯಸಿದ್ರೆ ಸರ್ಕಾರ ಬರ್ಲಿ, ಜನ ಬಯಸದಿದ್ರೆ ಸರ್ಕಾರ ಬೇಡ. ಯೂತ್ ಕಾಂಗ್ರೆಸ್ಗೆ 120 ಟಾರ್ಗೆಟ್, ಅದ್ರ ರೇಷಿಯೋ ಎಷ್ಟಿರುತ್ತೆ? ನನಗೆ 100% ರಿಸಲ್ಟ್ ಕೊಡ್ತೀನಿ. ಇಷ್ಟೆಲ್ಲ ಕೂಡ ಕೊಟ್ಟಿದ್ದೀರಲ್ಲ, ಸಾಧ್ಯನ ಕೊಡ್ಲಿಕ್ಕೆ ಬಜೆಟ್ ಇದಾಗುತ್ತಾ? ನೀವು ಚಾಣಕ್ಯ ಚಾಣಕ್ಯ ಅಂತ ಬೇರೆಯವ್ರಿಗೆ ಹೆಸರು ಕೊಡ್ತೀರಲ್ಲ, ಕರಿತೀರಲ್ಲ ಡೆಲ್ಲಿಯಲ್ಲಿ, ಅದೆಲ್ಲ ಬದಲಾವಣೆ. ಚಾಣಕ್ಯ ಕರ್ನಾಟಕಕ್ಕೆ ಅಮಿತ್ ಶಾ ಅಲ್ಲ, ಅದು ಸುರ್ಜೇವಾಲಾ ಅಂತ ಆಗುತ್ತೆ, ಪ್ರೂವ್ ಆಗುತ್ತೆ ಅಂತ ಹೇಳ್ತೀರಿ? ನೀವು ನೋಡ್ತೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ಉಸ್ತುವಾರಿ ಸುರ್ಜೇವಾಲಾ, ಒಟ್ಟಾರೆ ಕಾಂಗ್ರೆಸ್ ನಾಯಕರ ಜೊತೆ ಪಳಗಿ ನಲ್ಪಾಡ್ ಕೂಡ ಹೊಸ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟವ್ರು. ಈಗ ರಾಜಕಾರಣ ಹೆಂಗ್ ಮಾಡೋದು ಅಂತ ನೀವು ಸಿಎಲ್ಪಿ ಮಾಡ್ತೀರಿ ಸರ್? ಸಿದ್ದರಾಮಯ್ಯ ಅವ್ರ ಹತ್ರ ಕಲ್ತಿರೋದು ಭಾಷಣ ಮಾಡೋದು, ಜನರನ್ನ ಹೆಂಗ್ ಕಂಟ್ರೋಲ್ ತಗೊಳ್ಳೋದು. ಐ ಆಮ್ ಎ ಲರ್ನರ್. ಯಾಕೆ ಯೂತ್ ಕಾಂಗ್ರೆಸ್ ಅವ್ರು ಬಹಳಷ್ಟು ಜನಕ್ಕೆ ಟಿಕೆಟ್ ಕೊಡಿಸಬೇಕಾಗಿತ್ತು, ಎಲ್ಲ ಮಿಸ್ ಆಯ್ತು ಅಂತ ಏನು ಅನ್ಸಿಲ್ವಾ ನಿಮ್ಗೆ? ಈ ಬಾರಿ ನಮ್ಮ ಚುನಾವಣೆ ಇಸ್ ಎ ಡು ಆರ್ ಡೈ. ಯಾವ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಕೋಟ್ ಹಾಕ್ಬೋದು ಅಂತ ತಾವು ಕೇಳ್ತೀವಿ? ಬದಲಾವಣೆ ಒಂದು, ಎರಡು ಡೆವಲಪ್ಮೆಂಟ್ ಬೇಸ್ಡ್ ಪಾಲಿಟಿಕ್ಸ್. ರಾಜ್ಯದ ಮತದಾರರಿಗೆ ಬೆಲ್ಬು ಕೂಡ ತಲುಪಿದ್ಯಾ, ಕಾಂಗ್ರೆಸ್ ಬಗ್ಗೆ ಅರ್ಥ ಆಗಿದ್ಯಾ? ಬ್ರಿಟಿಷರು ನಮ್ಮ ಮೇಲೆ ಆಡಳಿತ ಮಾಡಿದಾಗ ಬಿಜೆಪಿ ಇದ್ರ, ಆರ್ ಎಸ್ ಎಸ್ ಇದ್ರ, ಇದೇ ಸಂಘ ಪರಿವಾರದವರು ಇದ್ರ, ಯಾರಿದ್ರು? ಏಕೈಕ ಪಕ್ಷ ಕಾಂಗ್ರೆಸ್. ಜನ ಬಯಸಿದ್ದಾರೆ, ಜನ ನಮ್ಮನ್ನ ನೋಡಿದ್ರೆ, ನನ್ನ ನೋಡಿದ್ರೆ ಒಂದು ಆಸೆ, ಒಂದು ವಿಶ್ವಾಸ, ಒಂದು ನಂಬಿಕೆಯಲ್ಲಿ ನಮ್ಮನ್ನ ನೋಡ್ತಾರೆ.
ಕಾಂಗ್ರೆಸ್ ಕೇವಲ ಬರೀ ಅಲ್ಪಸಂಖ್ಯಾತರ ಪರ ಅಂತ ಹೇಳ್ತಾರೆ ಬಿಜೆಪಿ ಅವರು. ಯಾಕೆ ಸರ್, ಯಾವ ವರ್ಗದ ನಾಯಕರು ನಮ್ಮ ಪಕ್ಷದಲ್ಲಿಲ್ಲ? ಯಾವ ವರ್ಗದ? ಒಂದೇ ಒಂದು ಮುಸಲ್ಮಾನ ಟಿಕೆಟ್ ಕೊಟ್ಟಿದ್ದಾರೆ ಸರ್, ಒಬ್ಬೇ ಒಬ್ಬನಿಗೆ. 224 ಒಂದೇ ಒಂದು ಮುಸಲ್ಮಾನ. ಮಾತಾಡಕ್ ನಿಮ್ಗೆ ಯಾವ ನೈತಿಕತೆ ಇದೆ? ಬೇಡ, ಕೆಲವರು ಹೇಳ್ತಾರೆ ಮುಸಲ್ಮಾನ ಮತಗಳೇ ಬೇಡ ಅಂತಾರೆ ಪಕ್ಕ. ಯಾಕೆ ಯಾಕೆ ಬೇಡ? ನಾವೇನ್ ಬೇರೆಯವರ, ಬೇರೆ ದೇಶದವರ? ನಮ್ಮನ್ನ ಮಾತಾಡ್ತಿದ್ರೆ ಪಾಕಿಸ್ತಾನ ಹೋಗಿ ಅಲ್ಲೋಗಿ ಅಂತ. ನಿನಗೆ ಸ್ಟಕ್ ಇದೆ, ಅದರಷ್ಟೇ ಹಕ್ಕು ನನಗೂ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳ್ತಾರೆ, ಮೂರು ಈ ರೋಡ್ ಕೇಳಕ್ ಹೋಗ್ಬೇಡಿ, ಓನ್ಲಿ ಟಿಪ್ಪು ಓನ್ಲಿ ಹಿಜಬ್ ಚರ್ಚೆ ಮಾಡಿ. ಸರ್ ಅವರು ಕಟೀಲ್, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸರ್, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈಶ್ವರಪ್ಪನವ್ರ ಜೊತೆ ಇದ್ದಿದ್ದು ನಾಲಿಗೆಗೂ ಬ್ರೈನ್ಗೂ ಇರೋ ಕನೆಕ್ಷನ್ ಕಟ್ ಆಗ್ಬಿಟ್ಟಿದೆ. ಬಿಜೆಪಿ ಇದ್ದಾಗ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡಿದಂತ ಶೆಟ್ಟರ್ ಅವರನ್ನ ಸೌದಿ ಅವರನ್ನ ಕರ್ಕೊಂಡು ಕೂರಿಸ್ಕೊಂಡಿದ್ರಲ್ಲ, ಹೆಂಗಿದು? ಮಾಜಿ ಮುಖ್ಯಮಂತ್ರಿ, ಮಾಜಿ ಉಪಮುಖ್ಯಮಂತ್ರಿ ಕ್ಯಾಚ್ ಹಾಕ್ಬಿಟ್ಟಿದ್ರ, ಇಬ್ಬರನ್ನ ಕರ್ಕೊಂಡು ಬಿಟ್ಟಿದ್ರ. ಕ್ಯಾಚ್ ಅಲ್ಲ ಸರ್, ಮತ್ತೆ ಅವ್ರ ಅವರನ್ನೇ ನಡ್ಸಕ್ ಆಗದೆ ಇರೋಂತವ್ರು ಈ ಜನರನ್ನ ಏನ್ ನಡೆಸ್ತಾರೆ ಸರ್? ಬಿಜೆಪಿ ಹೇಳ್ತಾರೆ ನಮ್ಗೆ ಉಪಯೋಗಕ್ಕೆ ಇರಲಿಲ್ಲ ಅವ್ರು ಕರ್ಕೊಂಡು ಹೋಗ್ಬಿಟ್ಟವ್ರು ಅವ್ರನ್ನ ಅಂತಾರೆ. ಥ್ಯಾಂಕ್ ಯು ಸರ್. ಇನ್ಯಾರ ಇದ್ರೆ ಕಳ್ಸ್ಕೊಡಿ ಸರ್. ಹೌದಾ? ಯಾರು ಮುಖ್ಯಮಂತ್ರಿ ಆಗ್ತಾರೆ ನೆಕ್ಸ್ಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ? ನನಗೆ ಇಬ್ಬರಾದ್ರೂ ಸಂತೋಷ. ನಿಮ್ಮಲ್ಲಿ ಕಿತ್ತಾಟಗಳೈತೆ ಅಂತಾರೆ. ಸುಳ್ಳು, ಆಕ್ಚುಲಿ ಬಣ ಬಡದಾಡ್ತಾ ಇರೋದು ಬಿಜೆಪಿಯಲ್ಲಿ. ನಲ್ಪಾಡೋರು ಕರ್ನಾಟಕದ ಯಂಗ್ಸ್ಟರ್ಗಳಿಗೆ ಏನ್ ಮನವಿ ಮಾಡ್ತೀರಿ? ನಾನೆಲ್ಲ ಯುವಕ ಸ್ನೇಹಿತರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನೀವೆಲ್ಲರೂ ಕೂಡ ಮೋದಿ ಅವರನ್ನ ನೋಡಿ ಆಕರ್ಷಣೆ ಆಗಿ ಎರಡ್ ಮೂರು ಬಾರಿ ಏಮಾರಿದ್ದೀರಿ. ಈ ಬಾರಿ ನೀವು ಕಾಂಗ್ರೆಸ್ ನ ಪ್ರಾಮಿಸಸ್ ಅನ್ನ ನೋಡಿ, ಹೇಳಿರೋ ಮಾತಿಗೆ ನಡ್ಕೊಂಡಿದ್ರೆ ನೀವು ಅವ್ರಿಗೆ ಓಟ್ ಹಾಕಿ. ನಾವು ಹೇಳಿರೋ ಮಾತಿಗೆ ನಡ್ಕೊಂಡು ತೋರಿಸಿದೀವಿ ಇದಕ್ಕಿಂತ ಮುಂಚೆ, ಇನ್ನು ಮುಂದೆ ಕೂಡ ತೋರಿಸ್ತೀವಿ. ನಾನು ಕೈ ಮುಗಿದು ಕೇಳ್ತೀನಿ, ಈ ಅನ್ನ ಕೊಡೋ ಕೈ ಜೊತೆ ನೀವು ಕೂಡ ನಿಲ್ಲಿ. ಎರಡ್ ಸಾವಿರದ 2023 ಚುನಾವಣೆ ರಣಕಣ ರಂಗೇರ್ತಾ ಇದೆ. ರಾಜ್ಯಾದ್ಯಂತ 224 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವಿನ ತೀವ್ರ ಹಣಾಹಣಿ. ಜೆಡಿಎಸ್ ಕೂಡ ಮ್ಯಾಜಿಕ್ ಮಾಡ್ತೀನಿ ಅಂತ ಹೊರಟಿದೆ, ಮಿಷನ್ 1-2-3 ಅಂತ ಹೇಳ್ತಾ ಇದ್ದಾರೆ ಜೆಡಿಎಸ್ ನವರು ಕೂಡ. ಕಾಂಗ್ರೆಸ್ ಯಾವುದೇ ಪಕ್ಷ ಆಗ್ಲಿ, ಆ ಯುವ ಘಟಕ ಅನ್ನೋದಿದೆಯಲ್ಲ, ಆ ಯೂತ್ ವೇಯಿಂಗ್ ಬಹಳಷ್ಟು ಶಕ್ತಿ ತುಂಬುತ್ತೆ. ಆ ಯುವ ರಾಜಕಾರಣಕ್ಕೆ ಒತ್ತು ಕೊಡೋದೆ ಆ ಯುವ ಸಂಘಟನೆ ಸಂಬಂಧಪಟ್ಟಂತೆ ಯೂತ್ ವಿಂಗ್ಗಳು. ನನೀಗ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಲ್ಪಾಡ್ ಅವರು ನನ್ನ ಜೊತೆ ಇದ್ದಾರೆ ಸರ್. ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.